पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಅತ್ಯದ್ಭುತವಾದ ಮೆಸೇಜೊಂದಿಗೆ ನಿಮ್ಮ ಮುಂದೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಮುಂದಿನ ಕಾಲಿಗೆ ಬೇಸರವಿಲ್ಲ ಇಂದಿನ ಕಾಲಿಗೆ ಗರ್ವವಿಲ್ಲ ಯಾಕಂದರೆ ಅವುಗಳಿಗೆ ಗೊತ್ತು ಇದು ಕ್ಷಣಾರ್ಧದಲ್ಲಿ ಬದಲಾವಣೆ ಆಗುತ್ತದೆ ಎಂದು ಜೀವನವು ಸಹ ಹೀಗೆ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ತಾಳಿದವನು ಬಾಳಿಯಾನು ಈ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಪರಿವರ್ತನೆಯ ಜಗದ ನಿಯಮ ಗಿಡದಲ್ಲಿ ಬಿಟ್ಟ ಹೂವೆಲ್ಲ ಕಾಯಾಗುವುದಿಲ್ಲ ಹಾಗೆಯೇ ಜೀವನದಲ್ಲಿ ಕಂಡ ಕನಸೆಲ್ಲ ನನಸಾಗಬೇಕೆಂದೇನಿಲ್ಲ ಹಾಗಂತ ನಾವು ಕನಸು ಕಾಣುವುದನ್ನು ಜೀವನ ನಡೆಸುವುದನ್ನು ನಿಲ್ಲಿಸಬಾರದು ಒಂದಲ್ಲ ಒಂದು ದಿನ ನಮ್ಮ ಪ್ರಯತ್ನ ಫಲ ನೀಡುತ್ತದೆ ಕಂಡ ಕನಸೆಲ್ಲ ನನಸಾಗುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ಮುಂದೆ ಸಾಗಬೇಕು ನಂಬಿಕೆಯೇ ಜೀವನ ವಿಶಾಲವಾದ ಆಗಸದಲ್ಲಿ ಒಳೆಯುವ ನಕ್ಷತ್ರಗಳು ಕೂಡ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳಲು ಸೂರ್ಯಾಸ್ತ ಆಗುವವರೆಗೂ ಕಾಯಬೇಕು ಜೀವನವು ಕೂಡ ಕಾಯುವುದರಿಂದ ಬದಲಾಗಬಹುದು ಜೀವನದಲ್ಲಿ ಎರಡನೇ ಪುಟಕ್ಕೆ ಅವಕಾಶ ನೀಡಿ ಮೊದಲ ಪುಟವೇ ಎಲ್ಲವೂ ಸರಿ ಇರಬೇಕೆಂದೇನಿಲ್ಲ ಅಂದಿನ ನಗುವೆ ಇಂದಿಲ್ಲ ಎಂದ ಮೇಲೆ ಇಂದಿನ ಕಷ್ಟವು ಮುಂದೆ ಇರುವುದಿಲ್ಲ ಅದ್ಭುತವಾದದ್ದು ಏನಾದರೂ ಸಂಭವಿಸಲಿದೆ ಎಂಬ ಆಲೋಚನೆಯೊಂದಿಗೆ ಪ್ರತಿದಿನ ಬೆಳಗ್ಗೆ ಎಚ್ಚರಗೊಳ್ಳಿ ಒಂದು ಉತ್ತಮವಾದ ಧನಾತ್ಮಕ ಮನಸ್ಸಿನೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಸ್ನೇಹಿತರೆ ನಂಬಿಕೆಯ ಅಡಿಪಾಯ ಗಟ್ಟಿಯಾಗಿದ್ದರೆ ಭರವಸೆಯ ಬೆಳಕು ಸದಾ ಪ್ರಕಾಶಿಸುತ್ತದೆ ದೇವರು ಯಾರನ್ನು ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡಿ ನಂಬಿಕೆಯೇ ದೇವರು ನಿಮಗಾಗಿ ಯಾವುದೇ ಬಾಗಿಲು ತೆರೆಯದಿದ್ದಾಗ ತಾಳ್ಮೆ ಕಳೆದುಕೊಳ್ಳಬೇಡಿ ಭಗವಂತನನ್ನು ಪ್ರಾರ್ಥಿಸಿ ದೇವರು ನಿಮಗಾಗಿ ಇಡೀ ವಿಶ್ವವನ್ನು ತೆರೆಯುತ್ತಾನೆ ಭಗವಂತ ನಮಗಾಗಿ ಪರಿಪೂರ್ಣವಾದ ಸಮಯವನ್ನು ಮೊದಲೇ ನಿರ್ಧರಿಸುತ್ತಾನೆ ಅದೇ ಮುಂಚಿತವಾಗಿಯೂ ಇರುವುದಿಲ್ಲ ಅಥವಾ ತಡವಾಗಿಯೂ ಇರುವುದಿಲ್ಲ ಆದರೆ ಅದು ತುಂಬ ತಾಳ್ಮೆ ಮತ್ತು ಬಹಳಷ್ಟು ನಂಬಿಕೆಯನ್ನು ತೆಗೆದುಕೊಳ್ಳುತ್ತದೆ ಆದರೆ ನಂಬಿ ಕೊನೆಗೂ ಕಾದದ್ದು ಸಾರ್ಥಕವಾಗಿರುತ್ತದೆ